ಹತ್ತು ತಿಂಗಳಲ್ಲಿ ಕೊಳ್ಳೇಗಾಲ ಮೀಸಲು ಕ್ಷೇತ್ರಕ್ಕೆ 100 ಕೋಟಿ ರೂ ಅನುದಾನ, ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ಹೇಳಿಕೆ. ನಾನು ಶಾಸಕನಾಗಿ ಆಯ್ಕೆಯಾಗಿ 10 ತಿಂಗಳಾಗಿದ್ದು ಈ ಅವಧಿಯಲ್ಲಿ 100 ಕೋಟಿ ರೂಗೂ ಅಧಿಕ ಅನುದಾನವನ್ನು ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ತರಲಾಗಿದೆ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು. ಅವರು ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ ಸೋಮವಾರ ನೂತನವಾಗಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಮಂಜೂರಾಗಿರುವ ನೂತನ ಪಶು ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ಮೀಸಲಿಟ್ಟರೂ ಕೂಡ ಸದೃಢವಾಗಿದೆ. ಇದಕ್ಕೆ ದಾಖಲೆಯ 15 ಬಾರಿ ಬಜೆಟ್ ಮಂಡಿಸಿರುವ ಸಿದ್ದರಾಮಯ್ಯ ಅವರು ಸಮತೋಲನವನ್ನು ಕಾಪಾಡಿಕೊಂಡಿದ್ದು ರಾಜ್ಯದ ಎಲ್ಲ ಕ್ಷೇತ್ರಗಳಿಗೂ ಅಭಿವೃದ್ಧಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಎಂದು ತಿಳಿಸಿದರು. ಪ್ರಥಮವಾಗಿ ನಾನು ಶಾಸಕನಾದ ಪ್ರಥಮ ವರ್ಷದಲ್ಲೇ ಗೌಡಹಳ್ಳಿಗೆ ಈ ಪಶು ಚಿಕಿತ್ಸಾಲಯವನ್ನು ಮಂಜೂರು ಮಾಡಿಕೊಂಡೆ. ಹಾಗಾಗಿ ಜನತೆ ಪರವಾಗಿ ನಾನು ಮಾನ್ಯ ಸಚಿವರಾದ ವೆಂಕಟೇಶ್ ಅವರಿಗೆ ಗೌರವಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸಲು ಬಯಸ್ತೇನೆ. ನಾನು ಸುಮ್ಮನೆ ಅಂಕಿಅಂಶ ನೋಡ್ತಾ ಇದ್ದೆ, ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಕೊಟ್ಟಂತಹ ಅಂಕಿಅಂಶ. ಈ 9 ಗ್ರಾಮದಲ್ಲಿ ಸುಮಾರು 1587 ದನಗಳಿವೆ. 1587 ಎಮ್ಮೆ ಸುಮಾರು 224, ಕುರಿ ಸುಮಾರು 844, ಮೇಕೆ ಸುಮಾರು 1074, ಒಟ್ಟು 3731 ಜಾನುವಾರುಗಳಿವೆ. ಹಾಗಾಗಿ ಅಗತ್ಯವಾಗಿ ಈ ಒಂದು ಪಶು ಚಿಕಿತ್ಸಾಲಯ ಬೇಕೇ ಬೇಕಾಗಿದೆ. ಆದರೆ ನಮ್ಮ ಉಪನಿರ್ದೇಶಕರು ಗೌಡ ಹೇಳಿದ ಹಾಗೆ ನಮ್ಮ ಈ ಒಂದು ಭಾಗದಲ್ಲಿ ನಮ್ಮ ಇಲಾಖೆಯಲ್ಲಿ ಒಟ್ಟು ಎಲ್ಲ ಮಂಜೂರಾದ ಹುದ್ದೆಗಳು ಸುಮಾರು 33,